ಸುರೇಶ್ ಬಿ ಅಂತ, ತಂದೆ ಬಾಬು ಪೂಜಾರಿ, ಪಾಂಡೇಶ್ವರ ಗ್ರಾಮ, ಸಾಸ್ತಾನ ಪೋಸ್ಟ್, ಬ್ರಹ್ಮಾವರ ತಾಲೂಕು. ವಿಷಯ ಇಷ್ಟೇ, ಅಂತಾರಾಷ್ಟ್ರೀಯ ಮಟ್ಟ ಕುಸ್ತಿ ಸ್ಪರ್ಧೆಯಲ್ಲಿ ಪ್ರಾಯೋಗಿಕವಾಗಿ ಕೋರಿ ಇವರು ಇಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಅನಾನುಕೂಲವಾಗಿದೆ, ಅದರಿಂದ ಅವರಿಗೆ ಅಲ್ಲಿ ಹೋಗುವ ವೆಚ್ಚ ಭರಿಸಲು ತುಂಬಾ ಕಷ್ಟವಾಗಿದೆ. ದಿನಾಂಕ 30/9/2024 6/10/2024 ತನಕ ಗ್ರೀಸ್ ದೇಶದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಆರ್ಮ್ ರಸ್ಲಿಂಗ್ ಚಾಂಪಿಯನ್ಶಿಪ್ ಮೂರನೇ ಬಾರಿ ಆಯ್ಕೆ ಆಗಿದ್ದಾರೆ. ಆದರೆ ಅಲ್ಲಿ ಹೋಗುವ ವೆಚ್ಚ ತುಂಬಾ ದುಬಾರಿಯಾಗಿದೆ. ತಾವುಗಳು ಪ್ರಯುಕ್ತವಾಗಿ ನೀಡಿ ಪ್ರೋತ್ಸಾಹಿಸಬೇಕು. ವಿಮ್ರವಾಗಿ ನಿಮ್ಮೆಲ್ಲರಲ್ಲೂ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಬಂಧುಗಳೇ, ವಿಷಯ ಇಷ್ಟೇ, ಇವರಿಗೆ ಅಲ್ಲಿ ಹೋಗಲಿ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚು ಇದೆ. ನಮ್ಮ ಸಾಸ್ತಾನ ಭಾಗದವರು, ಅದರಿಂದ ಇವರಿಗೆ ಎಲ್ಲರೂ ತನು ಮನ ಧನದಿಂದ ಸಹಕರಿಸಬೇಕು. ಯಾಕೆಂದ್ರೆ ನಮ್ಮ ದೇಶದ ಒಂದು ಉಸಿರನ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ತರ್ತಾ ಇದ್ದೆ, ಯಾಕೆಂದ್ರೆ ಗ್ರೀಸ್ ದೇಶಕ್ಕೆ ಹೋಗಿ. ಅದರಿಂದ ಎಲ್ಲರೂ ಸಹ ಜಾತಿ ಮತ ಭೇದ ಬಿಟ್ಟು ಇಂಥವರಿಗೆ ಒಂದು ದಿವ್ಯಾಂಗರಾಗಿದ್ದಾರೆ, ಅದು ಸಹ ನಮ್ಮ ದೇಶಕ್ಕೆ ಒಂದು ಹೆಸರು ಬರ್ತದೆ. ದಯವಿಟ್ಟು ಎಲ್ಲರೂ ಸಹ ತನ್ನ ಮನದಿಂದ ಅವರಿಗೊಂದು 5 ಲಕ್ಷ ಹಾಕುವ ಒಂದು ವೆಚ್ಚವನ್ನು ಭರಿಸಬೇಕು. ಶಾಸನ ಭಾಗದ ಎಲ್ಲ ಶಾಸಕರು, ಅಲ್ಲಿರುವ ದಾನಿಗಳು, ಅದಲ್ಲೇ ನಮ್ಮ ಕರ್ನಾಟಕದಲ್ಲಿರುವ ವಿದೇಶದಲ್ಲಿರುವ ಎಲ್ಲರೂ ಸಹ ಇವರಿಗೆ ಸಹಾಯ ಮಾಡಿ. ಅದರಿಂದ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅವರ ಗೂಗಲ್ ಪೇ ಮತ್ತು ಫೋನ್ ಪೇ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಹಾಗೆ ಅದಕ್ಕೆ ನೀವು ಇವರ ಹೆಸರು ಬಾಬು ಸುರೇಶ್ ಬಿ ಅಂತ ಬರ್ತದೆ. ದಯವಿಟ್ಟು ನೀವೆಲ್ಲ ತನುಮನದಿಂದ ಸಹಕರಿಸಿ ಅವರ ಮೊಬೈಲ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ಅದಕ್ಕೆ ಗೂಗಲ್ ಪೇಯಲ್ಲಿ ನೀವು ಮಾಡ್ಬೋದು. ನಮಸ್ತೆ ಎಲ್ರಿಗೂ. ಹೋದ ವರ್ಷ ನಾನು ಮಲೇಷ್ಯಾದಲ್ಲಿ ನಡೆದ ಆರ್ಮ್ ರೆಸ್ಲಿಂಗ್ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ದೇಶಕ್ಕೆ 2 ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದೇನೆ. ಈ ವರ್ಷ ಸಹ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಗ್ರೀಸ್ ದೇಶದಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೇನೆ. ಆದರೆ ಅಲ್ಲಿ ಹೋಗುವ ವೆಚ್ಚ ಬಲು ದುಬಾರಿ, ಆದ್ದರಿಂದ ಅದನ್ನು ಬರ್ಸ್ಲಿಕ್ಕೆ ನಮ್ಮ ಹತ್ರ ಅನಾನುಕೂಲತೆ ಇದೆ. ಹೀಗೆ ನಾವು ದೊಡ್ಡ ದೊಡ್ಡ ದಾನಿಗಳನ್ನೆಲ್ಲ ಟಚ್ ಮಾಡ್ತಾಯಿದ್ದೇವೆ. ಹಾಗೆ ಸಹ ನಮಗೆ ನೆನಪಾಗಿದ್ದು ನಮ್ಮ ಈಶ್ವರಣ್ಣ ಅವರು ಸಹ, ಅವ್ರ ಹತ್ರ ಸಹ ನಾವು ಬಂದಿದ್ದೇವೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ ಅಂತ, ಅವರು ಸಹ ಮಾಡಿದ್ದಾರೆ. ದಯವಿಟ್ಟು ಕ್ರೀಡಾಭಿಮಾನಿಗಳು, ಸಹೃದಯಿಗಳು ನನಗೆ ಸಹಾಯ ಮಾಡಬೇಕಂತ ಈಶ್ವರಣ್ಣ ಮುಖಾನ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಮಾಡಿ.